ಬೆಂಗಳೂರು ಮೂಲದ ಧನುಷ್ ಹಾಗೂ ಹೇಮಂತ್ ಅವರು ಕಳೆದ 6.5 ತಿಂಗಳಿನಿಂದ ದೇಶಾದ್ಯಂತ ಸೈಕಲ್ ಯಾತ್ರೆ ನಡೆಸಿ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ನಟ ಪುನೀತ್ ರಾಜಕುಮಾರ್ ಅವರ ಪ್ರೇರಣೆಯಿಂದ ಸೈಕಲ್ ಯಾತ್ರೆ ನಡೆಸುತ್ತಿದ್ದಾರೆ ಈಗಾಗಲೇ ದೇಶದ 21 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೈಕಲ್ ಯಾತ್ರೆ ಮೂಲಕ ತೆರಳಿ ಜಾಗೃತಿ ಮೂಡಿಸಿದ್ದಾರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಗುಜರಾತ್ ಸೇರಿದಂತೆ 21 ರಾಜ್ಯಗಳಲ್ಲಿ ಯಾತ್ರೆ ನಡೆಸಿದ್ದಾರೆ ನಾಲ್ಕು ವಿವಿಧ ರಾಜ್ಯದ ಸಿಎಂ ಅವರಿಗೆ ಭೇಟಿ ಮಾಡಿ ಪರಿಸರ ಉಳಿಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸ್ನೇಹಿತರಿಬ್ಬರ ಸೈಕಲ್ ಯಾತ್ರೆಗೆ ದೇಶಾದ್ಯಂತ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ರಾಜ್ಯದ ವಿವಿಧ ಜಿಲ್ಲೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಸೈಕಲ್ ಯಾತ್ರೆ ನಡೆಸಿ ನಂತರ ಮಾರ್ಚ್ ತಿಂಗಳಿನಲ್ಲಿ ಬೆಂಗಳೂರಿನ ಪುನೀತ್ ರಾಜಕುಮಾರ್ ಅವರ ಸಮಾಧಿ ಬಳಿ ಸೈಕಲ್ ಯಾತ್ರೆ ಪೂರ್ಣಗೊಳಿಸಲಿದ್ದಾರೆ ಕಾಡು ಬೆಳೆಸಿ ನಾಡು ಉಳಿಸುವ ಬಗ್ಗೆ ವಾಹನಗಳ ಬಳಕೆ ಕಡಿತಗೊಳಿಸಿ ಸೈಕಲ್ ನಡೆಸುವ ಬಗ್ಗೆ ಸರ್ಕಾರಿ ಶಾಲೆ ಉಳಿಸಿ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಯಾದಗಿರಿ ನಗರಕ್ಕೆ ಎಂಟ್ರಿ ಕೊಟ್ಟು ನಗರದಲ್ಲಿ ಸೈಕಲ್ ಯಾತ್ರೆ ನಡೆಸಿ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಇಲ್ಲಿವರೆಗೂ ನಾವು 22 ರಾಜ್ಯ ಕಂಪ್ಲೀಟ್ ಮಾಡಿದ್ದೀರಿ ಅದರಲ್ಲಿ 4 ಸಿಎಂ ಮೀಟ್ ಆಗಿದ್ದೀರಿ ಒಂದು ಗವರ್ನರ್ ಮೀಟ್ ಆಗಿದ್ದೀರಿ ಹಿಮಾಚಲ ಎಲ್ಲರ ಹತ್ರ ನಾವು ಪಬ್ಲಿಕ್ಗೆ ನಿಮ್ಮ ಕಡೆಯಿಂದ ಸಂದೇಶ ಹೋಗಬೇಕು ನಮ್ಮ ಕಡೆಯಿಂದ ಸಂದೇಶಕ್ಕಿಂತ ನಿಮ್ಮ ಕಡೆಯಿಂದ ಸಂದೇಶ ಕೊಟ್ಟರೆ ಅದು ಜಾಸ್ತಿ ಬಲಿಷ್ಠವಾಗಿರ್ತದೆ ಅಂತೇಳಿ ಅವ್ರ ಹತ್ರ ನಾವು ಸಂದೇಶ ಕೊಟ್ಟಿದ್ದೀವಿ ಪರಿಸರ ರಕ್ಷಣೆಗೋಸ್ಕರ ಮತ್ತು ಅಂದರೆ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕು ಸೈಕಲ್ ಯೂಸ್ ಮಾಡಬೇಕು ಸಿಂಗಲ್ ಸಿಂಗಲ್ ವೆಹಿಕಲ್ಸ್ ಕಡಿಮೆ ಮಾಡಬೇಕು ಅವಾಯ್ಡ್ ಮಾಡಬೇಕು ಅನ್ನೋಕ್ಕೋಸ್ಕರ ಅವ್ರ ಹತ್ರ ನಾವು ಚರ್ಚೆ ಮಾಡಿದ್ದೀರಿ ಆದಷ್ಟು ಸಿಂಗಲ್ ಸೀಟರ್ ರೈಡಿಂಗ್ನ ಸ್ವಲ್ಪ ಕಡಿಮೆ ಮಾಡಿ ರೆಡ್ಯೂಸ್ ಮಾಡಿ ಅದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ ಅಂತ ಅವ್ರ ಹತ್ರ ಚರ್ಚೆ ಮಾಡಿದ್ದೀರಿ ಮತ್ತು ಪ್ಲ್ಯಾಂಟೇಷನ್ ಜಾಸ್ತಿ ಮಾಡಬೇಕು ರೋಡ್ ಸೈಡಲ್ಲಿ ಪ್ಲ್ಯಾಂಟೇಷನ್ ಮಾಡಬೇಕಂತ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀರಿ ಮತ್ತು ಲಿಟ್ರೆಸಿ ರೇಟ್ನ ಜಾಸ್ತಿ ಮಾಡಬೇಕು ಆದಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಜಾಸ್ತಿ ಮಾಡಬೇಕು ಗೌರ್ಮೆಂಟ್ ಕಾಲೇಜಸ್ನ ಈಗ ಪ್ರೈವೇಟ್ ಕಾಲೇಜಸ್ ಜಾಸ್ತಿ ಆಗಿದ್ದಾವೆ ಅದರ ಗೌರ್ಮೆಂಟ್ ಕಾಲೇಜಸ್ ಜಾಸ್ತಿ ಮಾಡಬೇಕಂತ ಅವ್ರ ಹತ್ರ ಚರ್ಚೆ ಮಾಡಿದ್ದೀರಿ ಅಂದರೆ ನಾವು ಪರಿಸರ ರಕ್ಷಣೆಗೆ ಮತ್ತು ಎಜುಕೇಷನ್ಗೋಸ್ಕರ ನಾವು ಈ ರೈಡ್ ಮಾಡ್ತಾ ಇರೋದು ಅಂದರೆ ಇಲ್ಲಿವರೆಗೂ ನಾವು 19,000 ಕಿಲೋಮೀಟ್ರ್ ಮಾಡಿದ್ದೀರಿ ಇನ್ನು 500 ಕಿಲೋಮೀಟ್ರ್ ಬೇಕು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಆಗೋಕ್ಕೆ ಆದರೆ ನಾವು 25,000 ಕಿಲೋಮೀಟ್ರ್ ಮಾಡ್ತಾ ಇದ್ದೀರಿ 24 ರಾಜ್ಯ 4 ಯೂನಿಯನ್ ಟೆರಿಟರಿ ಕವರ್ ಮಾಡ್ತಾ ಇದ್ದೀರಿ ಮಾರ್ಚ್ ಮಿಡ್ಡಲ್ ಆಗುತ್ತೆ ಒಂದು 15-20 ಅಂದ್ಕೊಂಡಿದ್ದೀರಿ ಬೆಂಗಳೂರಿಂದ ನಾವು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡ್ತಾ ಇದ್ದೀವಿ ಸೊ ಈಗಾಗಲೇ 11 2021 ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ ಸೊ ಇಲ್ಲಿ ತನಕ 21 ರಾಜ್ಯ ಕಂಪ್ಲೀಟ್ ಮಾಡಿದ್ದೀವಿ 3 ಯೂನಿಯನ್ ಟೆರಿಟರಿ ಕಂಪ್ಲೀಟ್ ಮಾಡಿದ್ದೀವಿ 19,000 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ ಸೊ ನಮ್ಮ ಮೇನ್ ಉದ್ದೇಶ ಬಂದು ಸೇವ್ ಎನ್ವೈರನ್ಮೆಂಟ್ ಹಾಗೂ ಲಿಟ್ರಸಿ ರೋಟ್ರಿ ಕ್ಲಬ್ ಏನಿದೆ ಲಿಟ್ರಸಿ ಅನ್ನೋ ಪ್ರೋಗ್ರಾಮ್ ಮಾಡ್ತಾರೆ ಅದನ್ನು ಎಲ್ಲ ಕಡೆ ಅವೇರ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಸೇವ್ ಎನ್ವೈರನ್ಮೆಂಟ್ ಅಂದರೆ ಮೇನ್ ಸಿಟೀಸಲ್ಲಿ ಡಿಸ್ಟಿಕ್ಲಲ್ಲಿ ದೊಡ್ಡ ದೊಡ್ಡ ಜಾಗದಲ್ಲಿ ಸೈಕ್ಲಿಂಗ್ ಮಾಡಬೇಕು ಸ್ವಲ್ಪ ಪರಿಸರ ಉಳಿಸಬೇಕು ಪ್ಲ್ಯಾಂಟೇಷನ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ 25,000 ಕಿಲೋಮೀಟರ್ ಈಗಾಗಲೇ 19,000 ಕಂಪ್ಲೀಟ್ ಮಾಡಿದ್ದೀವಿ ಇನ್ನೂ 5,000 ಬಾಕಿ ಇದೆ ಕರ್ನಾಟಕ ತಮಿಳ್ನಾಡು ಕೇರಳದಲ್ಲಿ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಎಲ್ಲ ಸೈಕಲ್ ಮಾಡಿ ಇಲ್ಲಿ ತನಕ ನಮ್ಗೆ 4 ಸಿಎಂ ಅವರು ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ಮೀಟ್ ಆಗಿದ್ದಾರೆ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕಾಸ್ಗೆ ಸೊ ನಾನು ಏನ್ಕೊಂತಿದ್ದೀವಿ ಅವ್ರ ರೈಡ್ ಎಂಡ್ ಮಾಡೋ ಟೈಮಲ್ಲಿ ನಮ್ಮ ಸಿಎಂ ಅವರು ನಮ್ಮನ್ನು ವೆಲ್ಕಮ್ ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸೊ ಅವ್ರಿಗೂ ಸಹ ಈ ವಿಷಯ ನಾವು ಮುಟ್ಟಿಸ್ತೀವಿ ಇಷ್ಟು ರಾಜ್ಯ ನಾವು ಸುತ್ತಾಡಿದ್ದೀವಿ ಕನ್ನಡಿಗರಾಗಿ ಇಷ್ಟು ರಾಜ್ಯನ ಸುತ್ತಾಡಿ ನಾವು ಇಷ್ಟು ರಾಜ್ಯದಲ್ಲಿ ಹೋಗಿ ಕನ್ನಡ ಬಾವುಟನ ಆರಿಸ್ಕೊಂಡು ಬಂದಿದ್ದೀವಿ ಸೊ ಅವರು ನಮಗೆ ಸಪೋರ್ಟ್ ಮಾಡಬೇಕು ನಮ್ಮನ್ನು ಮೀಟ್ ಆಗಬೇಕು ನಮ್ಮನ್ನು ನಾವು ಇದನ್ನು ರೈಡ್ ಎಲ್ಲಿ ಎಂಡ್ ಮಾಡ್ಬೇಕು ಅಂದ್ಕೊಂಡಿವಿ ಅಪ್ಪು ಸಮಾಧಿ ಅವ್ರ ಮುಂದೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಅವರು ನಮಗೊಂದು ಸ್ವಲ್ಪ ಪ್ರೇರಣೆ ಇದು ಮಾಡೋದಕ್ಕೆ ಅವ್ರಿಗೋಸ್ಕರ ನಾವು ಸೈಕಲೇ ಮಾಡಿಲ್ಲ ಅವತ್ತಿನ ದಿನ ಜೈಪುರಲ್ಲಿ ಇದ್ವಿ ಸೈಕ್ಲಿಂಗೇ ಮಾಡಿಲ್ಲ ಅವ್ರಿಗೋಸ್ಕರ ಸೊ ಅವತ್ತು ನಾವು ರೈಡ್ನ ಎಂಡ್ ಮಾಡ್ಬೇಕು ಅಂದ್ಕೊಂಡಿರೋದು ಬಂದು ಅಪ್ಪು ಸಮಾಧಿ ಅವ್ರ ಮುಂದೆ ಸೊ ಎಲ್ಲ ಕನ್ನಡಿಗರು ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ